ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ನಮ್ಮದು ತೋಟ ಎಲ್ಲ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ವಿ ಅಲ್ಲ, ಅಲ್ಲಿ ಹಳ್ಳಿದು ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಹಳ್ಳಿ ಹೇಗಿದೆ ಮತ್ತು ನಮ್ಮದು ತೋಟ ಎಲ್ಲ ನಿಮಗೆ ಇವತ್ತು ತೋರಿಸ್ತೀನಿ. ಎಲ್ಲ ಅಲ್ಲಿ ತೋಟದಲ್ಲೆಲ್ಲ ತುಂಬ ಇದು ಅರಶಿನ ಅದು ಇದೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಇವಾಗ ಎಲ್ಲನೂ ಹಾಕಿರ್ತಾರೆ, ಏನು ಆಗ್ತಾ ಇದ್ದಾಗ ಸೊ ಖಾಲಿ ಇದ್ದಾಗ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಎಲ್ಲ ಕಡೆಯೂ ಎಲ್ಲ ಹಾಕಿದ್ದಾರೆ, ಸೊ ಮಳೆಗಾಲ ಅಲ್ವಾ, ಇವಾಗೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಹಸಿರು ಹಸಿರಾಗಿದೆ, ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಕೊಂಬನ್ನಿ ವಿಡಿಯೋ ಹೇಗಿದೆ ಅಂತ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ಈ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಕೊನೆಯ ತನಕ ನೋಡಿ, ಮತ್ತು ಹೇಗನ್ನಿಸ್ತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕಂದರೆ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೋಟಿಫಿಕೇಷನ್ಸ್ ಬರೋದ್ರಿಂದ ನಿಮಗೆ ನನ್ನ ವೀಡಿಯೋಸ್ನ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಈಸಿಯಾಗಿ ನೋಡ್ಬೋದು. ಓಕೆ ಬನ್ನಿ, ಇವಾಗ ವಿಡಿಯೋ ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಹಸ್ರಾಗಿ ಕಾಣಿಸ್ತಿದೆ. ಎಲ್ಲಿ ನೋಡಿದ್ರು ಹಸ್ರೂನೇ, ಎಲ್ಲೂ ಖಾಲಿ ಜಾಗ ಕಾಣಿಸ್ತಾ ಇಲ್ಲ. ಇಲ್ಲಿ ಮೇಲಿಂದ ಕೆಳಗಡೆ ಅಲ್ಲಿ ಕಂಬ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ನಮ್ಮದೇ. ಈ ಸೈಡ್ ತೆಂಗಿನ ಮರ ಎಲ್ಲ ಇರೋದು ನಮ್ಮದೇ. ಅದು ಗೆಣಸು ಹಾಕಿದ್ದಾರೆ, ಮತ್ತು ಅದ್ರ ಕೆಳಗಡೆ ಅರಶಿನ, ಮತ್ತು ಇವಾಗ ಮನೆ ಹಿಂದೆಗಡೆ ಕೂಡ ಅರಶಿನ ಹಾಕಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಆ ಸೈಡ್ ತೆಂಗಿನ ಮರ ಇದೆಯಲ್ಲ, ಅಲ್ಲಿವರೆಗೂ ನಮ್ಮದು. ಆ ಸೈಡಿಂದ ಬೇರೆಯವ್ರದ್ದು ನೋಡಿ, ಇದೆಲ್ಲ ಅರಶಿನದ ಗಿಡ. ಆ ಕಡೆ ರೈಟ್ ಸೈಡ್ ಕೂಡ ಹಾಕಿದ್ದಾರೆ ಅರಶಿನ, ಅಲ್ಲಿವರೆಗೂ. ಆ ಕಡೆ ತೆಂಗಿನ ಮರ ಎಂಟು ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ನಮ್ಮದು. ಮತ್ತು ನೋಡಿ ಇಲ್ಲಿ ಗಸಗಸೆ ಹಣ್ಣು ಮರ ಇದೆ, ಆ ಸೈಡ್ ಗಸಗಸೆ ಹಣ್ಣಿನ ಮರದ ಪಕ್ಕ ಒಂದು ಬಾವಿ ಇದೆ. ಮತ್ತು ಇಲ್ಲಿ ಹಸು ಕಟ್ಟಾಕಿದಾರಲ್ವಾ, ಆ ಹಸು ಕಟ್ಟಾಕಿರೋ ಮುಂದೆ ಕಾಣಿಸ್ತಾ ಇರೋದು ನಮ್ಮದೇನೆ. ಅಲ್ಲಿ ಹಸುಗಳಿಗೆ ಜೋಳದ ಗಿಡ ಹಾಕಿದ್ದಾರೆ, ಮತ್ತು ರೈಟ್ ಸೈಡಲ್ಲಿ ಸ್ವಲ್ಪ ಬಾಳೆಹಣ್ಣು ಗಿಡ ಹಾಕಿದ್ದಾರೆ. ಅಂದರೆ ಬಾಳೆ ನಾರ್ಮಲಾಗಿ ಏಲಕ್ಕಿ ಬಾಳೆಹಣ್ಣು, ಮತ್ತು ಬಾಳೆಕಾಯಿ ಬರುತ್ತಲ್ಲ ಅದು ಎಲ್ಲ ಥರ ಹಾಕಿದ್ದಾರೆ. ಮತ್ತು ಆ ಕಡೆ ಎಲ್ಲ ಸ್ವಲ್ಪ ಸಪೋಟ ಗಿಡ ಅದು ಇದು ಹಣ್ಣಿನ ಗಿಡ ಎಲ್ಲ ಹಾಕಿದ್ದಾರೆ. ಇವಾಗ ನಾನು ತೋರಿಸ್ತಾ ಇರೋದು ಬೆಟ್ಟ, ಅದು ಅದೇ ಬೆಟ್ಟಕ್ಕೆ ನಾನು ಹೇಳಿದೆ ಎಲ್ಲ ಬೆಟ್ಟಕ್ಕೆ ಹೋಗಬೇಕು ಪೂಜೆಗೆ ಅಂತ, ನಾವು ಅದೇ ಬೆಟ್ಟಕ್ಕೆ ಹೋಗಿ ಬಂದಿದ್ದು. ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಆ ವಿಡಿಯೋ, ಟ್ರಕ್ಕಿಂಗ್ ವಿಡಿಯೋ. ನಾವು ಅದೇ ಅಲ್ಲಿ ಹೋಗಿ ಮೇಲುಗಡೆ ಎಲ್ಲ ಅಡುಗೆ ಮಾಡಿ ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಊಟ ಮಾಡ್ಕೊಂಬಂದಿದ್ದು. ಆ ವಿಡಿಯೋ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆ, ನಾನು ಇವಾಗ ಕೆಳಗಡೆ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಗೆಣಸು ಹಾಕಿದ್ದಾರೆ, ಗೆಣಸು. ಇದೆಲ್ಲ ಗೆಣಸಿನ ಗಿಡನೇ. ಮತ್ತು ಗೆಣಸು ಹಾಕಿದ್ಮೇಲೆ ಮತ್ತೆ ಕೆಳಗಡೆ ಅರಶಿನ ಹಾಕಿದ್ದಾರೆ, ಇನ್ನೂ ಒಂದು ಸ್ವಲ್ಪ ಜಾಗಕ್ಕೆ ಅರಶಿನ ಹಾಕಿದ್ದಾರೆ. ಇದು ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ಮಾತ್ರ ನಮ್ಮದು, ಈ ಕಡೆ ಲೆಫ್ಟ್ ಸೈಡಲ್ಲಿ ವಿಡಿಯೋಗೆ ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋದು ಬೇರೆಯವ್ರದ್ದು. ಅಂದರೆ ಬೇರೆಯವ್ರದ್ದು ಅಂದರೆ ರಿಲೇಷನ್ಸಲ್ಲೇ, ನಮ್ಮ ಹಸ್ಬೆಂಡ್ ಚಿಕ್ಕಪ್ಪ ದೊಡ್ಡಪ್ಪ ಅವ್ರದ್ದು ಈ ಥರ ಎಲ್ಲ ಇಲ್ಲೆಲ್ಲ ಇರೋದು ಅಕ್ಕಪಕ್ಕದಲ್ಲೆಲ್ಲ ರಿಲೇಷನ್ಸ್. ಯಾರು ಅಂದರೆ ಬೇರೆಯವರಂದರೆ ಊರಿನಲ್ಲಿ ಬೇರೆ ಯಾರೋ ಇರ್ತಾರಲ್ವಾ, ಆ ಥರ ಇಲ್ಲ. ಎಲ್ಲ ರಿಲೇಷನ್ಸಲ್ಲೇ ಅಣ್ಣ ತಮ್ಮದಿರಿಗೆ ಭಾಗ ಆಗಿರೋದು ಇದು. ಇದೆಲ್ಲ ಫುಲ್ ಗೆಣಸು. ಈ ಕಡೆ ಲೆಫ್ಟ್ ಸೈಡಲ್ಲಿ ಇರೋರು ಅವರು ಬೇರೆಯವರು ಕಬ್ಬು ಹಾಕ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಕಾಣಿಸ್ತಾ ಇರೋ ತೆಂಗಿನ ಮರ ಎಲ್ಲ ಕೂಡ ನಮ್ಮದೇ. ಈ ಸೈಡ್ ಲೆಫ್ಟಲ್ಲಿರೋ ತೆಂಗಿನ ಮರ ಅವ್ರ ಕಡೆಗೆ ಸೇರಿರೋದು, ಅವರು ಕಬ್ಬು ಹಾಕಿದ್ದಾರೆ.
ನೋಡಿ ನಾನು ಹೇಳಿದೆ ಅಲ್ಲ, ಇದು ಕೂಡ ಅರಿಶಿನನೇ. ಕೆಳಗಡೆನೂ ಅರಿಶಿನ ಹಾಕಿದ್ದಾರೆ, ಅಲ್ಲಿ ಮನೆ ಹಿಂದೆ ಮತ್ತು ಇಲ್ಲಿ ಕೆಳಗಡೆ ಎಲ್ಲ ಅರಿಶಿನನೇ ಹಾಕಿದ್ದಾರೆ. ಇಲ್ಲಿ ಸ್ವಲ್ಪ ಅರಿಶಿನನೇ ಜಾಸ್ತಿ ಬೆಳೆಯೋದು ಈ ಸೈಡೆಲ್ಲ. ಅರಿಶಿನ, ಗೆಣಸು ಮತ್ತು ಜೋಳ ಈ ಥರನೇ. ಮತ್ತು ಇದು ಒಂದು ಮೋಟಾರ್ ರೂಮು, ಸಣ್ಣದಾಗಿ ಒಂದು ಚಿಕ್ಕದಾಗಿ ಮೋಟಾರ್ ರೂಮ್ ಕಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರೋದು ಇನ್ನೊಂದು ಬಾವಿ, ಈ ಬಾವಿನೂ ನಮಗೇನೆ. ನೋಡಿ ನನಗೆ ಹತ್ರಕ್ಕೂ ಹೋಗಿ ಭಯ, ಅದಕ್ಕೆ ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡಿದ್ದೀನಿ. ಮತ್ತು ಇವಾಗ ಇಲ್ಲಿ ಕೆಳಗಡೆ ಹೋದರೆ ಒಂದು ಹಳ್ಳ ಸಿಗುತ್ತೆ, ತೊರೆ ಅದು. ನಾನು ಬೆಟ್ಟ ತೋರಿಸಿದ್ನಲ್ವ, ಅಲ್ಲಿ ಬೆಟ್ಟದ ಮೇಲುಗಡೆ ದೊಡ್ಡದಾಗಿ ಒಂದು ನದಿ ಇದೆ. ಆ ನದಿಯಿಂದ ಹರ್ಕೊಂಡು ಬರೋದೇ ಇಲ್ಲಿ ನೀರು ಹೋಗುತ್ತೆ. ಮಳೆ ಎಲ್ಲ ಬಂತಂದರೆ ಇಲ್ಲಿ ಹಳ್ಳ ಕ್ರಾಸ್ ಮಾಡೋಕ್ಕೆ ಆಗಲ್ಲ ತೊರೆನ. ಟೋಟಲಾಗಿ ಇಲ್ಲಿ ಮೂರು ಹಳ್ಳ ಬರುತ್ತೆ. ಇದು ನಾನು ತೋರಿಸ್ತಾ ಇರೋದು ಮೊದಲನೇ ಹಳ್ಳ ನೋಡಿ ಇಲ್ಲಿ. ಅಂದರೆ ಇವಾಗ ನೀರಿಲ್ಲ, ಮಳೆ ಕಮ್ಮಿ ಇರೋದ್ರಿಂದ ಆ ಸೈಡ್ ಇನ್ನೂ ಮಳೆ ಬರ್ತಾಯಿಲ್ಲ. ಸೊ ಮಳೆ ಕಮ್ಮಿ ಇರೋದ್ರಿಂದ ನೀರಿಲ್ಲ ಅಷ್ಟೇ. ಮಳೆಯೆಲ್ಲ ನಾರ್ಮಲಾಗಿತ್ತಂದರೆ ಕ್ರಾಸ್ ಮಾಡ್ಬೋದು, ಜೋರಾಗಿ ಏನಾದರೂ ಮಳೆ ಬಂತು ಅಂದರೆ ಎಳ್ಕೊಂಡು ಹೋಗ್ಬಿಡುತ್ತೆ, ನೀರುಗಳಿಯೋಕ್ಕಾಗಲ್ಲ. ಮತ್ತು ಇಲ್ಲಿ ನೋಡಿ ಸಪೋಟ ಗಿಡ ಇದೆ, ಹಣ್ಣೆಲ್ಲ ಚಿಕ್ಕ ಚಿಕ್ಕದಾಗಿತ್ತು, ಪೀಚಿತ್ತು, ಇನ್ನೂ ದೊಡ್ಡದಾಗಿರಲಿಲ್ಲ. ಸೊ ಈ ಸಲ ಸಪೋಟ ಸಿಗಲಿಲ್ಲ, ತುಂಬ ಚೆನ್ನಾಗಿದೆ ಸಪೋಟ. ಸ್ವೀಟ್ ಅಂದರೆ ಸ್ವೀಟು, ನೆಕ್ಸ್ಟ್ ಟೈಮ್ ಹೋದಾಗ ಸಿಗತ್ತೆ ಸಪೋಟ. ಅಂದರೆ ಅದು ನಮ್ಮ ಹಸ್ಬೆಂಡ್ ಚಿಕ್ಕಪ್ಪ ಅವ್ರದ್ದು ಸಪೋಟ ಗಿಡ. ನಮ್ಮದು ಇನ್ನು ಇವಾಗ ಚಿಕ್ಕದ ಗಿಡ ಹಾಕಿದ್ದೀವಿ, ಬಟ್ ಇನ್ನೂ ದೊಡ್ಡದಾಗಿಲ್ಲ. ಆದರೂ ಚಿಕ್ಕ ಚಿಕ್ಕ ಹಣ್ಣುಗಳು ಬಂದಿದೆ, ಚಿಕ್ಕದಾಗಿ ಒಂದು ಎರಡು ಮೂರು ಈ ಥರ ಬಿಡ್ತಾ ಇದೆ. ಇದೆಲ್ಲ ಅವ್ರದ್ದೇ, ನಮ್ಮ ಚಿಕ್ಕಪ್ಪ ಅಂದರೆ ಸಾರಿ ನಮ್ಮ ಹಸ್ಬೆಂಡ್ ಚಿಕ್ಕಪ್ಪ ಅವ್ರದ್ದು. ಚಿಕ್ಕಪ್ಪ ಅಂದರೆ ನಮ್ಮ ಮಾವ ಅವರ ಕಸಿನ್ ತಮ್ಮ, ಅವರು ಕಸಿನ್ ಆಗಬೇಕು ಅವರಿಗೆ. ನೋಡಿ ಎಲ್ಲರೂ ಅರಿಶಿನನೇ ಹಾಕಿರೋದು, ಈ ಸೈಡೆಲ್ಲ ತುಂಬ ಅರಿಶಿನನೇ ಬೆಳೀತಾರೆ. ಅಲ್ಲಿ ಹುಣ್ಸೆಣ್ ಮರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೊಂದು ಹಳ್ಳ ಇದೆ. ಇದು ಸ್ವಲ್ಪ ದೊಡ್ಡದಾಗೇ ಇದೆ ಹಳ್ಳ, ಫುಲ್ಲು ಆ ಸೈಡ್ ಈ ಸೈಡ್ ಎಲ್ಲನೂ ಬರೀ ಹಳ್ಳನೇ. ಎಲ್ಲ ನೀರು ಬರೋದು ಅಲ್ಲಿ ಮೇಲುಗಡೆ ನದಿ ಅಂತ ಹೇಳೋದಲ್ಲ, ಅಲ್ಲಿಂದಲೇ ಮೂರು ತೊರೆಗೂ ಕೂಡ ಲಿಂಕ್ ಆಗಿದೆ ಅದು ನದಿ. ಇದೂ ಅಷ್ಟೇ, ಆ ಸೈಡ್ ರೈಟ್ ಸೈಡ್ ಹೋದರೆ ಹಾಲು ಡೈರಿ ಸಿಗುತ್ತೆ, ಮತ್ತು ಸಣ್ಣದಾಗಿ ಒಂದು ಊರಿದೆ. ಮತ್ತು ಇವಾಗ ನಾವು ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಆ ಕಡೆಯೂ ನೀರು ಹರಿಯುತ್ತೆ ಮತ್ತು ರೈಟ್ ಸೈಡು ನೀರು ಹರಿಯುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇರೋದು ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಏರಿ ಥರ ಇರುತ್ತೆ ಅದು. ಅಂದರೆ ರೋಡೇ ದೊಡ್ಡದಾಗೇ ಇದೆ, ಸ್ವಲ್ಪ ಕಾರೆಲ್ಲ ಹೋಗೋ ಥರ ದೊಡ್ಡದಾಗೇ ಇದೆ. ಅಂದರೆ ನೋಡೋಕೆ ನಮಗೆ ಏರಿ ಥರ ಅಂತ ಅನಿಸುತ್ತೆ ಅಷ್ಟೇ, ಅದು ಏರಿ ಅಲ್ಲ, ಊರಿಗೆ ಹೋಗೋ ರೋಡ್ ಅದು. ನೋಡಿ ಸ್ವಲ್ಪ ಸ್ವಲ್ಪ ನೀರು ನಿಂತಿದೆ, ಅಷ್ಟು ನೀರಿಲ್ಲ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಮಳೆ ಬಂದರೆ, ಇವಾಗ ದೀಪಾವಳಿಗೆಲ್ಲ ತುಂಬ ಮಳೆ ಬರುತ್ತೆ ಆ ಸೈಡು. ಸೊ ಆವಾಗ ಇಲ್ಲೆಲ್ಲ ಬರೋಕ್ಕಾಗೋದಿಲ್ಲ, ಹಳ್ಳ ಕ್ರಾಸ್ ಮಾಡೋಕ್ಕಾಗಲ್ಲ. ಇದು ಇನ್ನೊಂದು ಹಳ್ಳ, ನಾನು ಇವಾಗ ಹೇಳ್ತಾ ಇರೋದು ಇನ್ನೊಂದು ಹಳ್ಳ ಇದು. ಬೆಟ್ಟದ ಮೇಲಿಂದ ನೀರು ಕೆಳಗಡೆ ಧುಮುಕುತ್ತಲ್ಲ, ಅದು ಮನೆ ಹತ್ರನೇ ಕಾಣಿಸುತ್ತೆ. ಮತ್ತು ಸೌಂಡು ಅಷ್ಟೇ ಜೋರಾಗಿ ಕೇಳಿಸುತ್ತೆ, ಮನೆ ಒಳಗಡೆ ಇದ್ರೂ ಸೌಂಡ್ ಕೇಳಿಸುತ್ತೆ, ಅಷ್ಟು ಜೋರಾಗಿ ಬರುತ್ತೆ ನೀರು. ಇದು ಹಳ್ಳ ಹತ್ತದ ಮೇಲೆ ಈ ಕಡೆ ಇಲ್ಲಿಂದ ಅಲ್ಲಿವರೆಗೂ ಒಂದು ಹೆಂಚಿನ ಮನೆ ಕಾಣಿಸುತ್ತೆ, ಅಲ್ಲಿವರೆಗೂ ನಮ್ಮದೇ. ಇಲ್ಲಿ ಊರಿನವ್ರು ಯಾರೋ ಇಲ್ಲಿ ಮೇಕೆ ಮೇಯಿಸ್ತಾ ಇದ್ದಾರೆ, ಇದೆಲ್ಲ ನಮ್ಮದೇ ಜಾಗನೇ. ಇಲ್ಲಿ ಅಜ್ಜಿ ತಾತ ಇರ್ತಾರೆ, ಅಲ್ಲಿ ಹೆಂಚಿನ ಮನೆ ಕಾಣಿಸ್ತಾ ಇದೆಯಲ್ಲ, ವೈಟಲ್ಲಿ ಒಂದು ವೈಟ್ಗೊಂದು ಮನೆ ಕಾಣಿಸ್ತಾ ಇದೆಯಲ್ಲ, ಅದು ಹಂಚಿನ ಮನೆ, ಅಲ್ಲಿ ಅಜ್ಜಿ ತಾತ ಇರ್ತಾರೆ. ಇಲ್ಲೇನೂ ಹಾಕಿಲ್ಲ, ಇಲ್ಲಿ ಹಂಗೆ ಖಾಲಿ ಬಿಟ್ಬಿಟ್ಟಿದ್ದಾರೆ, ಇನ್ಮೇಲೆ ಹಾಕ್ತಾರೆ. ಇವಾಗ ಮಳೆ ಸೀಸನ್ ಅಲ್ವಾ, ಇವಾಗ ಹಾಕ್ತಾರೆ, ಸದ್ಯಕ್ಕೆ ಇವಾಗ ಖಾಲಿ ಹಾಗೆ ಬಿಟ್ಟಿದ್ದಾರೆ. ಇದು ಫುಲ್ ಇಲ್ಲಿಂದ ಅಲ್ಲಿ ವೈಟ್ ಕಲರ್ ಒಂದು ಮನೆ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ನಮ್ಮದು. ಅಲ್ಲಿ ಮನೆ ಹತ್ರ ಅಲ್ಲೊಂದು ಬಾವಿ ಇದೆ. ಈ ಸೈಡೆಲ್ಲ ಬಾವಿ ಥರನೇ ಮಾಡಿಸೋದು, ರೌಂಡ್ ಬಾವಿ ಥರ ಮಾಡಿಸ್ತಾರೆ. ಬೋರ್ವೆಲ್ಲೆಲ್ಲ ಏನೂ ಹಾಕ್ಸಲ್ಲ, ಬೋರ್ ಹಾಕ್ಸಲ್ಲ, ಬಾವಿ ತೆಗೆಸ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ. ಬಾವಿಗೇ ಮೋಟರ್ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ತೋಟಕ್ಕೆಲ್ಲ ಕನೆಕ್ಷನ್ ಕೊಟ್ಕೊಳ್ತಾರೆ.
ಇಲ್ಲಿಂದ ಅಲ್ಲಿವರೆಗೂ ಕೂಡ ನಮ್ಮದೇನೆ. ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನನ್ನಿಸ್ತು ನಿಮಗೆ ಅಂತ. ಮತ್ತು ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆ ನಿಮಗೆಲ್ಲ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.